ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಓಕೆ, ಇವತ್ತೊಂದು ಬ್ರೇಕ್ಫಾಸ್ಟ್ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಅದೇ ಥರ ಟೈಮ್ ಇದ್ದರೆ ಕುಕಿಂಗ್ ವ್ಲಾಗು ಮಾಡ್ತೀನಿ. ಸೊ ಮಸಾಲೆ ಅಕ್ಕಿ ರೊಟ್ಟಿ ತಿಂದು ತುಂಬ ದಿನ ಆಗಿದೆ. ಸೊ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಬನ್ನಿ, ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ, ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಓಕೆ, ನಾನು ಅಕ್ಕಿ ರೊಟ್ಟಿಗೆ ಫಸ್ಟು ಒಂದು 2 ಕಪ್ ಆಗೋಷ್ಟು ಅಕ್ಕಿ, ಈ ಕಾಫಿ ಕಪ್ ಇದೆಯಲ್ಲ ಈ ಥರ, ಇದರಲ್ಲಿ 2 ಕಪ್ಪು, 2, 2.5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಬಿಸಿನೀರು ಕಾಯಿಸಿಟ್ಕೊಂಡ್ರೆ ಬೇಗ ಆಗುತ್ತೆ, ಮಸಾಲೆ ರೊಟ್ಟಿಗೂ ಬಿಸಿನೀರೇ ಕಾಯಿಸಿಟ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಸೊ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಮಾಡೋಣ. ಅಷ್ಟರಲ್ಲಿ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೊಟ್ಟಿಗೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ನಾನೊಂದು ಕೈ ಹಿಡಿಯಾಗಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಅಂದರೆ ಇದೊಂದು ಸಣ್ಣ ಹೋಳಲ್ಲಿ ಒಂದು 1/2 ಹೋಳು ತೆಂಗಿನಕಾಯಿದು. ಆಮೇಲೆ 1 ಟೀಸ್ಪೂನ್ ಜೀರಿಗೆ, ಮೆಣಸು 1-4, ಒಂದು 2 ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ 1-2, ಆಮೇಲೆ ಸಾಲ್ಟ್ 1/2 ಟೀಸ್ಪೂನ್ ಅಷ್ಟೇ ಹಾಕ್ಕೋತೀನಿ. ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳಿ ಅಷ್ಟೇ. ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಂಬಂದ್ಬಿಡ್ತೀನಿ. ಇದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇವತ್ತು ಹಂಗೂ ಹಾಕಿ ಮಾಡೋಣ ಅಂತ ಸಡನ್ ಪ್ಲ್ಯಾನ್ ಬಂತು, ಅದಕ್ಕೆ ತೋರಿಸ್ಕೊತಾ ಇದ್ದೀನಿ. ಓಕೆ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೊಂಬರ್ತೀನಿ. ಚಟ್ನಿ ರೆಡಿಯಾಗಿದೆ. ಸೊ ಈ ಥರ ಒಂದು ಸ್ವಲ್ಪ ಕಾಯಿ ಕಾಯಂಗಿದ್ರೆ ರೊಟ್ಟಿಗೆ ಚೆಂದ, ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಾರಿ ಈ ಥರ ಚಟ್ನಿ ಒಂದು ಟ್ರೈ ಮಾಡಿ ನೋಡಿ. ಓಕೆ, ಈಗ ಅಕ್ಕಿ ರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನೊಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡು ತಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು ದಪ್ಪ ಇಷ್ಟುದ್ದ ಮೆಣಸಿನ್ಕಾಯಿ ಇರುತ್ತಲ್ಲ ದಪ್ಪ ಮೆಣಸಿನ್ಕಾಯಿ, ಅದರಲ್ಲಿ 1 ಮೆಣಸಿನ್ಕಾಯಿ ತಗೊಂಡು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಿಕೊಡಿ. ಒಂದು ಸ್ವಲ್ಪ ಬಿಸಿನೀರು ಬಿಟ್ಟಿರೋದಕ್ಕೆ ಒಂದು ಸ್ವಲ್ಪ ಆರಿದ ಮೇಲೆ ಮಿಕ್ಸ್ ಮಾಡ್ಕೊಂಡ್ರೇ ಚೆಂದ. ಚೆನ್ನಾಗಿ ಈ ಚಪಾತಿ ಹಿಟ್ಟು ಕಲಸ್ಕೋತೀವಲ್ಲ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ, ತೆಳುವಾಗಿದೆ ಅಂತ ಅನಿಸಿದ್ರು, ಯಾಕಂದರೆ ಬಟರ್ ಪೇಪರ್ ಮೇಲೆ ನಾವು ರೊಟ್ಟಿ ಮಾಡೋದ್ರಿಂದ ಗೊತ್ತಾಗಲ್ಲ. ಬಟ್ ಬಟ್ಟೆ ಮೇಲೆ ಇಲ್ಲ ಬರೀ ತಟ್ಟೆಲ್ಲೇ ತಟ್ತೀರಾ ಹೆಂಚ್ ಮೇಲೆ ತಟ್ತೀರಾ ಅಂದರೆ ಅದ್ರ ಕನ್ಸಿಸ್ಟೆನ್ಸಿ ಇರಲೇಬೇಕು. ಒಂದು ನಿಮಿಷ. ಓಕೆ, ಇವಾಗ ನೀರು ತಗೊಂಡಿದ್ದೀನಿ. ಈ ರೊಟ್ಟಿ ಬಂದುಬಿಟ್ಟು ಇಬ್ಬರಿಗಾಗೋಂಗೆ ನಾನು ಮಾಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಬೇಕಾದರೆ ಇನ್ನೂ ಇದಕ್ಕಿಂತ ಡಬಲ್ ತಗೋಬೋದು. ಅಳತೆಗೆ ಯಾವಾಗಲೂ ಕಾಫಿ ಕಪ್ ಆ ಸೈಜ್ ಇಟ್ಕೊಂಡ್ರೆ ಅಳತೆ ಕರೆಕ್ಟಾಗಿ ಬರುತ್ತೆ. ಸೊ ಕಾಫಿ ಕಪ್ನ ಯಾವಾಗಲೂ ಅಳತೆಗೆ ಇಟ್ಕೊಳ್ಳಿ ನೀವು. ಆವಾಗ ಯಾವ ಅಕ್ಕಿ ರೊಟ್ಟಿ ಅಂತಲ್ಲ, ಏನೇ ಮಾಡೋಂಗಿದ್ರು ಕಾಫಿ ಕಪ್ ಅಳತೆ. ಈಗ ಬೇಳೆ ಸಾರು ಮಾಡ್ತೀರಾ ಅಂದರೆ ಬೇಳೆ ಅಂದರೆ ಇದರಲ್ಲಿ 1 ಕಪ್ಪು ಆ ಥರ ಕಾಫಿ ಗ್ಲಾಸ್ ಕಾಫಿ ಕಪ್ ಇಟ್ಕೊಂಡ್ರೆ ನನಗೆ ಅಳತೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಇಬ್ಬರಿಗೆ ಅಂದರೆ ಇದರಲ್ಲಿ 1 ಗ್ಲಾಸ್ ಸಾಕು, 4 ಜನಕ್ಕೆ ಅಂದರೆ 2 ಗ್ಲಾಸು, ಆ ಥರ ಈಸಿಯಾಗಿ ಅಳತೆ ಗೊತ್ತಾಗ್ಬಿಡುತ್ತೆ. ಸೊ ಕಾಫಿ ಕಪ್ ಇಟ್ಕೊಂಡ್ರೆ ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ. ಈ ಅಕ್ಕಿ ರೊಟ್ಟಿಗೆ ಮಸಾಲೆ ರೊಟ್ಟಿಗೆ ಸಬ್ಬಸಿಗೆ ಸೊಪ್ಪು ಹಾಕ್ತಾರೆ, ಇಲ್ಲಿ ನಮ್ಮ ಕಡೆ ಇವತ್ತು ಸಿಗಲಿಲ್ಲ, ಆದ್ದರಿಂದ ನಾನು ಬರೀ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕಿದ್ದೀನಿ.
ನೆಕ್ಸ್ಟ್ ಟೈಮ್ ರಾಗಿ ರೊಟ್ಟಿ ಇಲ್ಲ ಮಸಾಲೆ ರೊಟ್ಟಿ ಒಂದು ಮಾಡಿ ತೋರಿಸ್ತೀನಿ, ಅದು ಅದೇ ತುಂಬ ಫೇವ್ರೆಟ್ ನನಗೆ. ಸೊ ಅದರಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿದರೆ ಈಗ ಈ ರೀತಿ ಇದಾಯಿತು. ಈಗ ಕೈಯಲ್ಲಿ ನೀರು ಹೆಚ್ಕೊಂಡು ಹೆಚ್ಕೊಂಡು ರೊಟ್ಟಿ ತಟ್ಬೋದು. ಚಪಾತಿ ಹಿಟ್ಟು ಕನ್ಸಿಸ್ಟೆನ್ಸಿ ಬಂತ ಕಾಣಿಸ್ತಿದೆಯಾ? ಇಷ್ಟೆ. ಇವಾಗ ಈ ರೀತಿ ಒಂದು ಬಟರ್ ಪೇಪರ್ ಅಂಗಡಿಲೆಲ್ಲ ಒಬ್ಬಟ್ ಶೀಟ್ ಅಂತ ಸಿಗುತ್ತೆ. ಸೊ ನಾನು ಆಲ್ರೆಡಿ ಯೂಸ್ ಮಾಡಿ ಓನ್ಲಿ ಒನ್ಸ್ ಯೂಸ್ ಮಾಡಿದ್ದೀನಿ, ಅದರಿಂದ ಅದನ್ನೇ ನಾನು ತೊಗೊಂಡೆ. ಸೊ ಈಗ ಕೈಗೆ ಒಂದು ಸ್ವಲ್ಪ ನೀರು ತಣ್ಣೀರು ಹೆಚ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು, ನಂಗೆ ಸಣ್ಣ ಸಣ್ಣ ರೊಟ್ಟಿ ಅಂದರೆ ಸಣ್ಣ ರೊಟ್ಟಿ, ದಪ್ಪದು ಅಂದರೆ ದಪ್ಪ ರೊಟ್ಟಿ. ಕಾಣಿಸ್ತಿದ್ಯಾ? ಇವಾಗ ಕೈಗೆ ಎಣ್ಣೆ ಹಚ್ಕೊಂಡು ಸಾರಿ ನೀರು ಮಾಡಿಕೊಂಡು ರೊಟ್ಟಿನ ಈ ರೀತಿ ನೀರು ಹೆಚ್ಕೊಂಡು ಹೆಚ್ಕೊಂಡು ತಟ್ಟಬೇಕು, ಆವಾಗ ಅಂಟದೇ ಬರುತ್ತೆ. ಕಾಣಿಸ್ತಿದೆ ಈ ರೀತಿ ತಟ್ಕೊಂಡೇ ಬರಬೇಕು. ನೋಡಿ ತಟ್ಟಿದಾಗಿದೆ. ಮುಂದೆ ಹಿಂದೆಲ್ಲ ಚೆನ್ನಾಗಿ ಬೇಯೋಕ್ಕೆ ಎಲ್ಲ ಕಡೆ ಹೋಲ್ಸ್ ಹಾಕ್ಕೊಳ್ಳಿ, ಒಂದು ನಾಲ್ಕು ಕಡೆ ಈ ರೀತಿ ಹೋಲ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಓಕೆ, ಇವಾಗ ಇದನ್ನು ಹೆಂಚು ಕಾಯ್ದಿದೆ, ಬೇಯಿಸ್ಬಿಡೋಣ. ನೋಡಿ ಹೆಂಚು ಚೆನ್ನಾಗಿ ಕಾದಿದೆ. ರೊಟ್ಟಿ ಹೆಂಚ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಿಂಗೆ ಸವರಿದ್ದೀನಿ, ಆವಾಗಲೇ ಬಂದ್ಬಿಟ್ಟು ರೊಟ್ಟಿ ಹಾಕಿದರೆ ಎತ್ತಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಕೆಳಗಡೆ ಅಂಟ್ಕೊಬಿಡುತ್ತೆ. ನೋಡಿ ಹಬೆ ಬರ್ತಿದೆಯಾ? ಕಾಣಿಸ್ತಿದೆ. ಇವಾಗ ಈ ಬಟರ್ ಪೇಪರ್ನ ಹಿಂಗೆ ಹಾಕ್ಬಿಡಿ, ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡಿ. ನೋಡಿ ಒಂದು 30 ಸೆಕೆಂಡ್ಸಲ್ಲಿ ಒಂದು 10 ಸೆಕೆಂಡ್ಸ್ ಆದಮೇಲೆ ಹಿಂಗೆ ಅದೇ ಎದ್ದಳುತ್ತೆ, ಅಂಟ್ಕೊಂಡಿರುತ್ತೆ. ನೋಡಿ ನೀವು ಒಂದು ರೌಂಡ್ ಎಣ್ಣೆ ಹಿಂಗೆ ಸವ್ರಿಕೊಡಿ, ಆಗ ಸುತ್ತ ಎದ್ದು ಬರುತ್ತೆ. ಫಸ್ಟ್ ರೊಟ್ಟಿ ಮಾತ್ರ ಒಂದು ಸ್ವಲ್ಪ ಎದ್ದಳಕ್ಕೆ ಕಷ್ಟ ಆಗುತ್ತೆ, ಬಟ್ ಏನಾಗಲ್ಲ. ಓಕೆ ಫ್ರೆಂಡ್ಸ್, ಇವಾಗ ತಿಂಡಿ ಆಯಿತು, ಟೀ ಕುಡ್ದಾಯ್ತು. ಓಕೆ, ಕಿಚನ್ ಎಲ್ಲ ಫುಲ್ ಕ್ಲೀನ್ ಇದೆ. ಇವಾಗ ಮಧ್ಯಾಹ್ನ ಅಡುಗೆ ಮಾಡಬೇಕು. ಅಡುಗೆಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ದಾಲ್ ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿ ದಾಲ್ ಮಾಡ್ತಾರೆ. ಸೊ ದಾಲ್ ಆಮೇಲೆ ರೈಸ್ ಮತ್ತು ಅರವೆ ಸೊಪ್ಪು ಸಿಕ್ತು ಇವತ್ತು, ಅದರಿಂದ ಸೊಪ್ಪು ಪಲ್ಯ. ತುಂಬ ಸಿಂಪಲ್ ರೆಸಿಪಿನೇ ಇವತ್ತು. ಬನ್ನಿ, ಇದು ಈ ರೆಸಿಪಿ ಬಂದುಬಿಟ್ಟು ಒಂದು ಸ್ವಲ್ಪ ಈಸಿಯಾಗಿ ಮಾಡಿಬಿಡ್ಬೋದು. ಅಂದರೆ ಏನಪ್ಪ ಮಾಡೋದು ಏನು ಮಾಡೋದು ಗೊತ್ತಿಲ್ಲ ಅಂದರೆ ಚಟ್ಪಟಾರ ಅಂತ ಮಾಡುವಂಥ ರೆಸಿಪಿ. ಸೊ ಬನ್ನಿ, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲೂ ಏನಾದರೂ ಟೈಮ್ ಕಂಜೆಷನ್ ಏನಾದ್ರು ಇದ್ದರೆ ಈ ರೆಸಿಪಿನ ನೀವು ತಕ್ಷಣ ಮಾಡಿಬಿಡ್ಬೋದು. ಸೊ ಬನ್ನಿ ನೋಡೋಣ ರೆಸಿಪಿನ. ಇವಾಗ ಈ ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಇದನ್ನ ತೊಳ್ಕೊಂಬರ್ತೀನಿ. ಫಸ್ಟ್ ಬೇಳೆ ಬೇಯಿಸ್ಕೊಳ್ಳೋಣ. ಈ ಬೇಳೆ ತೊಳೆದಿದ್ದೀನಿ, ಮುಳುಗೋ ಅಷ್ಟು ನೀರು ಹಾಕಿದರೆ ಸಾಕು, ಜಾಸ್ತಿ ನೀರು ಹಾಕೋದು ಬೇಡ. ಇವಾಗ ಒಂದು 1/2 ಟೀಸ್ಪೂನ್ ಆಗೋಷ್ಟು ಅರಿಶಿನ ತೊಗೋತೀನಿ.
ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡೋ ದಾಲ್ಗೆ ಇದು ಅಂದರೆ ಈ ದಾಲ್ ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಸ್ಟೈಲ್ ದಾಲ್. ಸೊ ಈ ದಾಲ್ಗೆ ಬಂದ್ಬಿಟ್ಟು ನಮಗೆ ಟೊಮೆಟೊ ಹಣ್ಣು ಹಾಕೋದು ಬೇಡ. ಸೊ ಹಂಗೆ ಮುಚ್ಚಿಟ್ಬಿಟ್ಟು ಇದನ್ನು ಬೇಯೋವರೆಗೂ ನಿಮ್ಮ ಬೇಳೆ ಎಷ್ಟು ಬೇಯುತ್ತೋ ಅಷ್ಟೇ ಅಷ್ಟು ವಿಸಿಲ್ ಕುಗ್ಸ್ಕೊಳ್ಳಿ. ನಾನೊಂದು 5 ವಿಸಿಲ್ ಕುಗ್ಸ್ಕೋತೀನಿ. ಸೊಪ್ಪು ಫುಲ್ಲು ತೊಳೆದಿಟ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಸೊ ಈ ಥರ ಫಿಲ್ಟರ್ ಇದ್ದರೆ, ಇದೊಂದು ಟಿಪ್ಪು, ಈ ಥರ ಫಿಲ್ಟರ್ ಇದ್ದರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ತೊಳ್ಕೊಂಡ್ರೆ ನೋಡಿದ್ರಿ ನೀರು ಎಷ್ಟು ಕ್ಲಿಯರ್ ಇದೆ. ಸೊ ಮಣ್ಣು ಗಿಣ್ಣು ಏನೂ ಇರಲ್ಲ, ಹಂಗೇನಾದ್ರು ಇದ್ರೂ ಬೇರೆ ನೀರು ಬಂದ್ಬಿಟ್ಟು ಇಲ್ಲಿ ಫಿಲ್ಟರ್ ಆಗಿಬಿಡುತ್ತೆ. ಸೊ ಈ ಥರ ಫಿಲ್ಟರಲ್ಲಿ ಸೊಪ್ಪು ತೊಳೆದ್ರೆ ನಿಮಗೆ ಕೆಲಸ ಈಸಿ ಆಗುತ್ತೆ. ಸೊ ಬಿಡಿಸ್ಕೊಂಡು ಈಗ ಸೊಪ್ಪು ಕಟ್ ಮಾಡ್ಕೊಳ್ಳೋಣ. ಸೊಪ್ಪು ಪಲ್ಯ ಮಾಡೋದು ತುಂಬ ಈಸಿ, ಸೊಪ್ಪು ಮೈಗೆ ತುಂಬ ಒಳ್ಳೆಯದು. ಸೊ ದಿನ ನಿಮ್ಮದು ರೆಸಿಪೀಸಲ್ಲಿ ನಿಮ್ಮದು ಅಡುಗೆಗಳಲ್ಲಿ ಸೊಪ್ಪು ಸೇರಿಸ್ಕೊಳ್ಳಿ, ತುಂಬ ಮೈಗೆ ಒಳ್ಳೆಯದು. ಓಕೆ, ಫಸ್ಟು ಸೊಪ್ಪು ಪಲ್ಯ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಬಿಟ್ಕೊಂಡಿದ್ದೀನಿ, ನೀವು ಯಾವುದೇ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ ನಾನು ಒಂದು 2 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಕೆಂಪು ಮೆಣಸಿನ್ಕಾಯಿ ಇದೊಂದು ಸ್ವಲ್ಪ ಟ್ರೆಡಿಷ್ನಲ್ ಮೆಥಡ್, ಇದು ನಮ್ಮಮ್ಮ ಮಾಡೋ ಮೆಥಡು. ಸೊ ನೀವು ಈ ರೀತಿ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ಇವಾಗ ಸೊಪ್ಪು ಹಾಕೊಳ್ಳೋಣ. ಇದು ಬೆಂದರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಅದರಿಂದ ಸಣ್ಣ ಬಾಣಲಿನೇ ತಗೊಂಡೆ ನಾನು. ಒಂದು ಸ್ವಲ್ಪ ಕಡಿಮೆ ಆದಮೇಲೆ ಇನ್ನೊಂದು ಸ್ವಲ್ಪ ಉಳಿದಿರೋ ಸೊಪ್ಪನ್ನ ಹಾಕ್ಕೋತೀನಿ. ನೋಡಿ ಎಲ್ಲ ಸೊಪ್ಪು ಹಾಕಿ ಎಷ್ಟು ಕಡಿಮೆ ಆಗಿದೆ, ಇದು ಇನ್ನೂ ಕಡಿಮೆ ಆಗುತ್ತೆ. ಸೊ ಸೊಪ್ಪನ್ನ ಯಾವಾಗಲೂ ಮುಚ್ಚಿಬಿಟ್ಟು ಬೇಯಿಸಬಾರ್ದು, ಓಪನಲ್ಲೇ ಬೇಯಿಸ್ಬೇಕು, ಇಲ್ಲಾಂದರೆ ಕಲರ್ ಹೋಗ್ಬಿಡುತ್ತೆ. ಅದು ಅಲ್ಲದೆ ಹೈ ಫ್ಲೇಮಲ್ಲಿ ಇಟ್ಟರೆ ಸೊಪ್ಪು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಅದೊಂದು ವಿಷಯ ಇದೆ. ಸೊ ಸ್ಲೋವಲ್ಲೇ ಬೇಯಿಸ್ಬೇಕು. ಈ ನೀರೆಲ್ಲ, ಇದು ಸೊಪ್ಪು ಇನ್ನೂ ಕಾಲು ಭಾಗ ಆಗಿ ಈ ನೀರು ಬಿಟ್ಕೊಂಡಿದ್ದೆ ನೋಡಿದ್ರ, ಈ ನೀರೆಲ್ಲ ಫುಲ್ ಕಡಿಮೆ ಆದಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕಿ ಆಮೇಲೆ ಕಾಯಿತುರಿ ಹಾಕಿ ಕಲಸ್ಬೇಕು. ನೋಡಿ ಬೇಳೆ ಬೆಂದಿದೆ, ಈಗ ಒಂದು ಸ್ವಲ್ಪ ಈ ಥರ ಫುಲ್ ಮ್ಯಾಶ್ ಮಾಡ್ಕೋಬಿಡಿ. ದಪ್ಪ ದಪ್ಪ ಕಾಳು ಕಾಳಾಗಿರುತ್ತಲ್ವಾ, ಅದನ್ನ ಮ್ಯಾಶ್ ಮಾಡಿಕೊಂಡ್ರೆ ದಾಲ್ಗೆ ಚೆನ್ನಾಗಿರುತ್ತೆ. ಯಾಕಂದರೆ ಬೇಳೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕೋದ್ರಿಂದ ಈ ರೀತಿ ಮಾಡಬೇಕು. ಇಲ್ಲ ಅಂದರೆ ನೀವು ಡೈರೆಕ್ಟೇ ಕುಕ್ಕರ್ಗೆ ಹಾಕೊಳ್ಳೋಂಗಿದ್ರೆ ಲಾಸ್ಟಲ್ಲಿ ಈ ಥರ ಮ್ಯಾಶ್ ಮಾಡ್ಕೋಬೋದು. ಕಾಣಿಸಿದೆ ಫುಲ್ಲು ಬೇಳೆ ಫುಲ್ ಬೆಂದಿದೆ ನೋಡಿದ್ರ, ಫುಲ್ ಪೇಸ್ಟ್ ಆಗಿದೆ. ನಿಮಗೆ ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಮಾಡ್ಕೋಬೋದು. ಓಕೆ, ಇವಾಗ ದಾಲ್ ಮಾಡ್ಕೊಳ್ಳೋಕ್ಕೆ 1 ಟೀಸ್ಪೂನ್ ಕೊಬ್ಬರಿ ಎಣ್ಣೆ, 1 ಟೀಸ್ಪೂನ್ ಸಾಕು. ಎಣ್ಣೆ ಚೆನ್ನಾಗಿ ಕಾಯಲಿ, ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ಒಂದು 1/2 ಟೀಸ್ಪೂನ್ ಸಾಸಿವೆ, ಸಾಸಿವೆ ಚೆನ್ನಾಗಿ ಫುಲ್ಲು ಚಿಟಪಟ ಅಂದಮೇಲೆ ಒಂದು 1/2 ಟೀಸ್ಪೂನ್ ಜೀರಿಗೆ. ಜೀರಿಗೆ ಬಂದುಬಿಟ್ಟು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಖಂಡಿತವಾಗ್ಲೂ ಜೀರಿಗೆ ಆ್ಯಡ್ ಮಾಡ್ತೀವಿ. ಈ ಥರ ಬಬಲ್ಸ್ ಬರಬೇಕು ಜೀರಿಗೆ, ಆವಾಗಲೇ ಫ್ಲೇವರ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬರೀ ಹಸಿ ಹಸಿದಿರುತ್ತೆ. ಈಗ ಜೀರಿಗೆ ಆದಮೇಲೆ ಸಣ್ಣ ಈರುಳ್ಳಿ ಒಂದು 6 ಕಟ್ ಮಾಡಿ, 1-2 ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫುಲ್ ಗೋಲ್ಡನ್ ಬ್ರೌನು ಆಗ್ದಂಗೆ ಈ ಥರ ಗ್ಲಾಸ್ ಕನ್ಸಿಸ್ಟೆನ್ಸಿ ಬಂದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಬೇಕು. ಸದ್ಯಕ್ಕೆ ಇಷ್ಟು ನೀರು ಸಾಕು, ಆಮೇಲೆ ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ನೀರು ಹಾಕೋಬೋದು. ಸದ್ಯಕ್ಕೆ ಇಷ್ಟು ನೀರು ಸಾಕು. ಇವಾಗ ಉಪ್ಪು ಹಾಕಬೇಕು. ದಾಲ್ಗೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಯಾವಾಗಲೂ ಈ ಥರ ಹಾಫ್ ಟೀ ಸ್ಪೂನ್ ಸಿಗುತ್ತೆ ಎಲ್ಲ ಸೂಪರ್ ಮಾರ್ಕೆಟಲ್ಲೂ, ಆ ಹಾಫ್ ಟೀ ಸ್ಪೂನ್ ಇಟ್ಕೊಂಡ್ರೆ ಉಪ್ಪು ಅಳತೆ ಎಲ್ಲ ಸರಿಗೆ ಗೊತ್ತಾಗುತ್ತೆ. ಸೊ ಮಿನಿಮಮ್ ಹಾಫ್ ಟೀ ಸ್ಪೂನಿಂದ ಸ್ಟಾರ್ಟ್ ಮಾಡಿ, ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಈಗ ಹಾಫ್ ಟೀ ಸ್ಪೂನ್, ನೆಕ್ಸ್ಟ್ ಸೆಕೆಂಡ್ ಸ್ಪೂನ್ ಹಾಫ್ ಟೀ ಸ್ಪೂನ್ಗಿಂತನೂ ಕಡಿಮೆ ಹಾಕ್ಕೊಂಡಿದ್ದೀನಿ, ಓಕೆನಾ? ಆಮೇಲೆ ಟೇಸ್ಟ್ ನೋಡ್ಕೊಂಡು ಬೇಕಾದರೆ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ಇದೊಂದು ಕುದಿ ಬರಲಿ, ನೊರೆ ಬಂದು ಕುದಿ ಬರುತ್ತೆ, ಆವಾಗ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ನೋಡಿ ಸೊಪ್ಪು ನೀರೆಲ್ಲ ಕಡಿಮೆ ಆಗಿದೆ. ಇವಾಗ ಉಪ್ಪು ಹಾಕ್ಕೊಳ್ಳಿ, ಪುಡಿ ಉಪ್ಪು ಹಾಕೋಬೇಕು. ಓಕೆ, ಒಂದು ಸ್ವಲ್ಪ ಒಂದೂವರೆ ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಸೊಪ್ಪಿಗೆ ಉಪ್ಪು ಜಾಸ್ತಿ ಹಾಕಿದರೆ ನಮಗೆ ಇದಾಗುತ್ತೆ, ಉಪ್ಪು ಹಿಡಿದು ಬಿಡುತ್ತೆ. ಪಲ್ಯಗಳಿಗೆ ಯಾವಾಗಲೂ ಉಪ್ಪು ಕಡಿಮೆನೇ ಹಾಕಬೇಕು. ನೋಡಿ ಉಪ್ಪು ಹಾಕಿ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಫುಲ್ ಡ್ರೈ ಆಗಿಬಿಟ್ಟಿದೆ. ಇವಾಗ ನಾವು ಕಾಯಿ ತುರಿ ಹಾಕ್ಕೋಬೋದು. ಸುಮ್ಮನೆ ಒಂದು ಅಂದಾಜೊಂದು ಕೈ ಹಿಡಿಯಾಗೋಷ್ಟು ಕಾಯಿ ತುರಿ. ಕಾಯಿ ತುರಿ ಹಾಕಿದರೆ ಸೊಪ್ಪು ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂದ್ರೂ ಒದಗುತ್ತೆ. ಅಷ್ಟೇ, ಸೊಪ್ಪು ಪಲ್ಯ ರೆಡಿ. ದಾಲು ರೆಡಿ ಆಯಿತು ಒಂದು ಕಡೆ. ಇವಾಗ ಫುಲ್ಲು ನೊರೆ ಬರೋ ಥರ ಆಗಿದೆಯಾ? ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಡಿ. ಓಕೆ, ಅಷ್ಟೇ ರೆಡಿ. ಈಗ ಒಂದು ಕುದಿ ಕುದ್ದಮೇಲೆ ಆಫ್ ಮಾಡೋದು. ಇನ್ನು ನೊರೆ ಎಲ್ಲ ಸೈಡ್ಗೆ ಹೋದ್ಮೇಲೆ ಆಫ್ ಮಾಡಿಬಿಡೋಣ ಅಷ್ಟೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ಸೊ ನೀವು ಖಂಡಿತ ಈ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮ್ಯಾಕ್ಸಿಮಮ್ ಅಂದರೆ 30 ಮಿನಿಟ್ಸಲ್ಲಿ ಮಾಡಿಬಿಡೋ ಅಂಥ ರೆಸಿಪಿ. ನಮ್ಮದು ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ, ನಮ್ಮ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ಬೇರೆ ಯಾವ ಥರ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ಅದನ್ನೆಲ್ಲ ನಾನು ಮಾಡಿ ತೋರಿಸ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.